ಹಾಯ್ ಎವರಿ ಒನ್ ಎಲ್ಲ ಎಸ್ ಎಲ್ ಸಿ ಪರೀಕ್ಷೆ ಬರೆಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪರೀಕ್ಷೆ ಇನ್ನೇನು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಶುರುವಾಯಿತು ವಿದ್ಯಾರ್ಥಿಗಳು ಈ ತಪ್ಪನ್ನು ಮಾಡಬೇಡಿ ಪರೀಕ್ಷೆ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು ನಂತರ ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳು ಮೊದಲು ಹೊಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರೋಲ್ಲ ಯಾವ ವಿದ್ಯಾರ್ಥಿಗಳು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಆ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಕೂಡ ಮಾಡ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಈ ಟೈಮ್ ಮ್ಯಾನೇಜ್ಮೆಂಟಿಂದನೇ ಫೇಲ್ ಆಗೋ ಸಾಧ್ಯತೆ ಇರುತ್ತೆ ಇಂತಿಷ್ಟು ಸಮಯದಿಂದ ನೀವು ಇಂತಿಷ್ಟು ಕ್ವಶನ್ಗೆ ತೆಗೆದುಕೊಳ್ಳಬೇಕಾಗುತ್ತೆ ನೀವು ಸಾಕಷ್ಟು ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಅದಕ್ಕೆ ಯೋಚನೆ ಮಾಡ್ತಾ 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 ಕಾಲಹರಣ ಮಾಡಬೇಡಿ ನೀವೇನು ಮಾಡಿ ಅಂದರೆ ನಿಮಗೆ ಮೊದಲು ಯಾವ ಪ್ರಶ್ನೆಗೆ ಉತ್ತರ ಗೊತ್ತೋ ಅದನ್ನು ಮೊದಲು ನೀವು ಬರೀರಿ ಯಾವ ಪ್ರಶ್ನೆಗೆ ಉತ್ತರ ಇದೆ ಅದನ್ನು ನಂತರ ಯೋಚನೆ ಮಾಡಿ ಬರೀರಿ ನಂತರ ಯಾವ ಕ್ವಶ್ನನ್ಗೆ ಉತ್ತರ ಗೊತ್ತಿಲ್ಲ ಅಂದರೆ ಆ ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರ್ನ ಅಥವಾ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ ಅದನ್ನು ಬರೆದು ಬನ್ನಿ ಇಲ್ಲಿ ವಿದ್ಯಾರ್ಥಿಗಳು ಯಾವುದಕ್ಕೆ ಕಾರಣಕ್ಕೂ ಖಾಲಿ ಮಾತ್ರ ಬಿಟ್ಬಿಡಬೇಡಿ ಇದು ಇದು ಕೂಡ ನೆನಪಿರಲಿ ಅಂತ ನೀವು ರಿಜಿಸ್ಟರ್ ನಂಬರನ್ನು ನೀಟಾಗಿ ಕರೆಕ್ಟಾಗಿ ಎಂಟ್ರಿ ಮಾಡಿ ನೇಮ್ ಮತ್ತು ಇಷ್ಟು ನಂಬರು ಅದೇ ರೀತಿ ನಿಮ್ಮ ಎಷ್ಟು ಬೇಜಸ್ನ ಯೂಸ್ ಮಾಡಿದರೆ ಅದನ್ನು ನೀಟಾಗಿ ಅದನ್ನು ಮರೆಯಕ್ಕೆ ಹೋಗ್ಬಿಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಭಯ ಇರುತ್ತೆ ಮೊದಲು ಭಯವನ್ನು ಹೊರಗಾಕಿ ಪರೀಕ್ಷೆ ಬಗ್ಗೆ ಭಯ ಇರಬೇಕು ಅತಿಯಾದ ಭಯ ಕೂಡ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗೋದು ನೀವು ಓದಿದ್ದೆಲ್ಲ ಗ್ಯಾಪ್ನ ಇಲ್ಲದೇ ಇರೋದು ಅದು ಕೂಡ ಸಾಧ್ಯತೆ ಇರುತ್ತೆ ಈ ನಿಟ್ಟಿನಲ್ಲಿ ಕೂಡ ಫೇಲ್ ಆಗ್ತಾರೆ ಇದನ್ನು ವಿದ್ಯಾರ್ಥಿಗಳು ನೀಟಾಗಿ ಅನುಸರಿಸಿ ಆ ನಂತರ ಪರೀಕ್ಷಾ ಕೇಂದ್ರಕ್ಕೆ ಆದಷ್ಟು ಬೇಗ ನೀವು ತಲುಪಿ ನಿಮಗೆ ಗೊಂದಲ ಇರ್ತದೆ ಗೊಂದಲ ನಿವಾರಣೆ ಆಗುತ್ತೆ ಟೈಮ್ ಲೇಟ್ ಆದಷ್ಟು ನಿಮಗೆ ಭಯ ಆಗುತ್ತೆ ಪರೀಕ್ಷೆ ಕೂಡ ಚೆನ್ನಾಗಾಗುತ್ತೆ ನಿಮಗೆ ಏನು ಗೊತ್ತೋ ಅದನ್ನೆಲ್ಲ ಬರೆದು ಬನ್ನಿ ನಿಮಗೇನಾದ್ರೂ ಗೊತ್ತಿಲ್ಲ ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟ ಕ್ವೆಶನ್ಗೆ ಸಂಬಂಧಪಟ್ಟ ಉತ್ತರ ಕೂಡ ಬರೆದು ಬನ್ನಿ ಯಾವುದೇ ಕಾರಣಕ್ಕೂ ಖಾಲಿ ಬಿಡಬೇಡಿ ಪರೀಕ್ಷೆ ಕೂಡ ಸುಲಭವಾಗಿರುತ್ತೆ ಎಚ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಏನೋ ಭಯ ಪಡೋಗತ್ತೆ ಇಲ್ಲ ಯಾವ ವಿದ್ಯಾರ್ಥಿಗಳು ಈ ತಪ್ಪನ್ನು ಕೂಡ ಮಾಡಬೇಡಿ ಯಾವುದೇ ಕಾರಣಕ್ಕೂ ಖಾಲಿ ಬಿಟ್ಟು ಬರಬೇಡಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್